ಆ ಧ್ವಜವನ್ನು ಅದಕ್ಕಿಂತಲೂ ಎತ್ತರದ ರೀತಿಯಲ್ಲಿ ಭಕ್ತಿಪೂರ್ವಕವಾಗಿ ನಾವು ರಾಷ್ಟ್ರಧ್ವಜಕ್ಕೆ ನಮನವನ್ನು ಕೂಡ ಸಲ್ಲಿಸ್ತೇವೆ, ಗೌರವವನ್ನು ಸಲ್ಲಿಸ್ತೇವೆ. ಅದನ್ನು ಹೇಗಂದರೆ ಹಾಗೆ ಉಪಯೋಗ ಮಾಡಬಾರ್ದು ಅಂಥೇಳಿ ಅದಕ್ಕೆ ಆದಂತಹ ಒಂದು ಸ್ಯಾಂಟಿಟಿಯನ್ನು ಉಳಿಸೋದಕ್ಕೆ ದೇಶದಲ್ಲಿ ಕಾನೂನುಗಳು, ನಿಯಮಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಇವತ್ತು ಇವರು ಅಮೆಂಡ್ ಮಾಡಿ ತಮಗಿಷ್ಟ ಬಂದಂಗೆ ಇವತ್ತು ಪಾಲಿಯೆಸ್ಟರ್ಗಳನ್ನ ಯೂಸ್ ಮಾಡ್ಬೋದು, ಪ್ಲಾಸ್ಟಿಕ್ಸ್ನ ಯೂಸ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಅರ್ಥದಲ್ಲಿ ಇವರು ತಮ್ಮ ತರಾತುರಿಯ ತುಗ್ಲಕ್ಕ ದರ್ಬಾರ್ಗಳನ್ನು ನಡೆಸ್ತಕ್ಕಂಥದ್ದು ಇದೆಯಲ್ಲ, ಅದು ಸಲ್ಲದ್ದು. ಅವ್ರು ಮಾಡಲೇಬೇಕು ಅಂದರೆ ಇಡೀ ದೇಶದಾದ್ಯಂತ ಸಂಭ್ರಮವನ್ನು ಆಚರಣೆ ಮಾಡೋದಕ್ಕೆ ನಾವೆಲ್ಲರೂ ಒಟ್ಟಿಗೆ ಇರ್ತೇವೆ. ಆದರೆ ಪೂರ್ವಭಾವಿಯಾಗಿ ಚಿಂತನೆಯನ್ನು ಮಾಡದೆ, ಪೂರ್ವಭಾವಿ ತಯಾರಿ ಇಲ್ಲದೆ ತರಾತುರಿಯಲ್ಲಿ ತಮಗೆ ಆಗುವ ಈ ಸಂಭ್ರಮ ಆಚರಣೆಗೋಸ್ಕರವಾಗಿ ಏನು ಬೇಕಾದರೂ ಮಾಡಿದ್ರೆ ನಡೆಯುತ್ತೆ ಅಂದರೆ ದೇಶದಲ್ಲಿ ಇರ್ತಕ್ಕಂಥ ಪ್ರಜೆಗಳು ಕೇಳೋದಿಲ್ಲ. ಅದರಲ್ಲೂ ಅನೇಕ ಈ ತಯಾರಿಕೆಯಲ್ಲಿ ಉದ್ಯೋಗ, ಎಷ್ಟು ದೊಡ್ಡ ಉದ್ಯೋಗ ಇದೆ, ಇದನ್ನು ಇನ್ನೂ ಹೆಚ್ಚು ಬೆಳೆಸ್ಬೋದಾದಂಥ ಉದ್ಯೋಗ ಇದು. ಐ ಥಿಂಕ್ ದೇಶದಲ್ಲಿ ನಮ್ಮ ಈ ಒಂದು ಬೆಂಗೇರಿಯ ಗ್ರಾಮದಲ್ಲಿರ್ತಕ್ಕಂತಹ ಈ ಒಂದು ಉತ್ಪಾದನಾ ಘಟಕ ಏನಿದೆ ರಾಷ್ಟ್ರಧ್ವಜದ್ದು, ಭಾಳ ಭಾಳ ಹಳೆಯದು. ಭಾಳ ಜನ ದುಡಿದಿದ್ದಾರೆ, ಗಾಂಧಿ ತತ್ವವಾದಿಗಳಲ್ಲೂ ಭಾಳಷ್ಟು ಶ್ರಮಪಟ್ಟು ಕಟ್ಟಿರ್ತಕ್ಕಂಥದ್ದು. ಮತ್ತು ಇದ್ದೇ ಆದಂಥ ಒಂದು ದೇಶದಲ್ಲಿ ಸರ್ಕಾರದಲ್ಲಿ ಒಂದು ಅಪ್ರೂವ್ಡ್ ಸಂಸ್ಥೆ, ಅಪ್ರೂವ್ಡ್ ಸಂಸ್ಥೆ. ಆ್ಯಂಡ್ ಧ್ವಜಕ್ಕೆ ತನ್ನದೇ ಆದಂತಹ ಒಂದು ಐ ಎಸ್ ಐ ಅದರದ ಒಂದು ಮಾನ್ಯತೆ ಇರತಕ್ಕಂಥದ್ದು. ಸೊ ಇದು ದೇಶದಾದ್ಯಂತ ಎಲ್ಲ ಕಡೆಗೂ ಹಂಚಬಹುದಾದಂತಹ ಒಂದು ಮಾನ್ಯತೆ ಸಿಕ್ಕಿರ್ತಕ್ಕಂಥದ್ದು. ಇವೆಲ್ಲವನ್ನು ತಿರಸ್ಕರಿಸಿ ಯಾರು ಬೇಕಾದರೂ ಮಾಡ್ಬೋದು ಅಂತಕ್ಕಂಥ ರೀತಿಯಲ್ಲಿ ಹೋಗ್ತಕ್ಕಂಥದ್ದು ಇದೆಯಲ್ಲ. ಇದೆಲ್ಲೋ ಒಂದು ಕಡೆ ಒಂದು ಸಂಸ್ಥೆಯ ಸ್ವಾರ್ಥದಲ್ಲ ಇದು, ನಾನು ಹೇಳ್ತಿರೋದು ಒಂದು ಸಂಸ್ಥೆಯಲ್ಲಿ ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.